ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಶತ್ರುಗಳ ಬಾಧೆ ಶತ್ರುಗಳ ಕಾಟ ಅನ್ನೋದು ದೂರ ಆಗಬೇಕು ಶತ್ರುಗಳು ಕೂಡ ಮಿತ್ರರಾಗಬೇಕು ಅನ್ನೋದಾದರೆ ನಿಮ್ಮ ಮನೆಯ ದಕ್ಷಿಣದ ದಿಕ್ಕಿಗೆ ಈ ಒಂದು ವಿಶೇಷವಾದ ಫೋಟೋವನ್ನು ನೇತು ಹಾಕಬೇಕು ಜೊತೆಗೆ ಈ ಒಂದು ಮಂತ್ರವನ್ನು ಪ್ರತಿನಿತ್ಯವೂ ಒಂಬತ್ತು ಬಾರಿ ಪಠಿಸುತ್ತಾ ಬರಬೇಕು ಈ ಒಂದು ಮಂತ್ರ ಯಾವುದು ದಕ್ಷಿಣದ ದಿಕ್ಕಿಗೆ ಯಾವೊಂದು ಫೋಟೋವನ್ನು ಹಾಕಿದ್ರೆ ನಿಮಗಿರ್ತಕ್ಕಂತಹ ಸಕಲ ಶತ್ರುಗಳ ಬಾಧೆ ಅನ್ನೋದು ಕಳೆದು ಹೋಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀವಿ ಬನ್ನಿ ನೀವು ನಮ್ಮ ಡಿವೈನ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಹೊತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಈಗಿನ ಕಾಲದಲ್ಲಿ ಮುಂದೆ ಚೆನ್ನಾಗಿದ್ದು ಹಿಂದೆ ದ್ವೇಷಿಸುವಂತಹ ಜನರು ಹೆಚ್ಚಾಗಿರ್ತಾರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಉದ್ಯೋಗ ರಂಗದಲ್ಲಾಗಿರ್ಬೋದು ವ್ಯಾಪಾರ ವ್ಯವಹಾರ ರಂಗದಲ್ಲಾಗಿರ್ಬೋದು ಹಿತಶತ್ರುಗಳ ಬಾಧೆ ಅನ್ನೋದು ಹೆಚ್ಚಾಗಿರುತ್ತೆ ನಮ್ಮ ಅಕ್ಕಪಕ್ಕದಲ್ಲಿಯೇ ಇಟ್ಕೊಂಡು ನಮ್ಮ ಬೆನ್ನಿಗೆ ಚೂರಿಯನ್ನು ಆಗ್ತಿ ಾರೆ ಅಂತಹ ಎಲ್ಲ ಶತ್ರುಗಳ ಬಾಧೆಗಳು ಕಳಿಬೇಕು ಶತ್ರುಗಳು ಕೂಡ ಮಿತ್ರರಾಗಬೇಕು ನಮ್ಮ ಬಗ್ಗೆ ಯಾರೂ ಕೂಡ ಕೆಟ್ಟದಾಗಿ ಆಲೋಚನೆಗಳನ್ನು ಮಾಡಬಾರ್ದು ನಮ್ಮನ್ನು ದ್ವೇಷಿಸಬಾರದು ಅನ್ನೋದಾದರೆ ನಿಮ್ಮ ಮನೆಯ ದಕ್ಷಿಣದ ದಿಕ್ಕಿಗೆ ಈ ಒಂದು ಚಿತ್ರಪಟವನ್ನು ನೇತು ಹಾಕಬೇಕಾಗುತ್ತೆ ಆ ಒಂದು ಚಿತ್ರಪಟ ಯಾವುದು ಅನ್ನೋದಾದರೆ ಕೋಳಿಯ ಫೋಟೋ ಅಥವಾ ಕೋಳಿಯ ಗೊಂಬೆ ಆಗಿರ್ಬೋದು ಕೋಳಿಯ ಪೇಂಟಿಂಗ್ಸ್ ಆಗಿರ್ಬೋದು ಮನೆಯಲ್ಲಿ ದಕ್ಷಿಣದ ದಿಕ್ಕಿಗೆ ನೀವು ಇರಿಸಬೇಕಾಗುತ್ತೆ ಸಾಕ್ಷಾ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯು ರಾಕ್ಷಸರನ್ನು ಕೊಂದು ವಿಶೇಷವಾಗಿ ದೇವಸೇನನಾದನು ಅಂತಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಧ್ವಜದಲ್ಲಿ ಇರತಕ್ಕಂತಹ ಈ ಒಂದು ಕೋಳಿಯ ಚಿತ್ರ ಯಾರ ಮನೆಯಲ್ಲಿ ದಕ್ಷಿಣದ ದಿಕ್ಕಿನಲ್ಲಿ ಇರುತ್ತೋ ಅಂತಹವರ ಮನೆಯೇ ಶತ್ರುಗಳ ಬಾಧೆ ಅನ್ನೋದು ಬಾಧಿಸೋದಿಲ್ಲ ಆ ಮನೆಯಲ್ಲಿ ಇರತಕ್ಕಂತಹ ಎಲ್ಲ ಸದಸ್ಯರಿಗೂ ಕೂಡ ಸಾಕ್ಷಾತ್ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹ ಹಾಗೂ ರಕ್ಷಣೆ ಅನ್ನೋದು ಪ್ರಾಪ್ತಿಯಾಗುತ್ತೆ ಶತ್ರುಗಳ ಬಾಧೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಯಾವ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಡಿಸ್ತಾ ಬಂದರೆ ವಿಶೇಷವಾಗಿ ಶತ್ರುಗಳು ದೂರವಾಗ್ತಾರೆ ಶತ್ರುಗಳು ಕೂಡ ಮಿತ್ರರಾಗ್ತಾರೆ ಶತ್ರುಗಳ ಬಾಧೆ ಕಡಿಮೆ ಆಗುತ್ತೆ ಅನ್ನೋದಾದರೆ ಈ ಒಂದು ಅತ್ಯದ್ಭುತವಾದಂತಹ ಮಂತ್ರವನ್ನು ಪ್ರತಿನಿತ್ಯ ಒಂಬತ್ತು ಬಾರಿ ಪಠಿಸುತ್ತಾ ಬರಬೇಕು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರಾಗಿರ್ಬೋದು ಮನೆಯಲ್ಲಿ ದೀಪವನ್ನು ಬೆಳಗಿಸಬೇಕಾದ್ರಾಗಿರ್ಬೋದು ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ ಮೊದಲು ಈ ಒಂದು ಮಂತ್ರವನ್ನು ಒಂದು ಪುಸ್ತಕದ ಮೇಲೆ ಬರೆದಿಟ್ಕೊಳ್ಳಿ ಈ ಮಂತ್ರ ಹೇಗಿದೆ ಓಂ ರಾಮ ಪರಶುರಾಮ ನೃಸಿಂಹ ವಿಷ್ಣುವಿಕ್ರಮ ನಮೋ ನಮಃ ಮತ್ತೊಮ್ಮೆ ಹೇಳ್ತೀವಿ ಕೇಳಿ ಓಂ ರಾಮ ಪರಶುರಾಮ ನೃಸಿಂಹ ವಿಷ್ಣುವಿಕ್ರಮ ನಮೋ ನಮಃ ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ಯಾರೂ ಪ್ರತಿನಿತ್ಯ ಒಂಬತ್ತು ಬಾರಿ ಪಡಿಸುತ್ತಾ ಮನೆಯಿಂದ ಹೊರಗಡೆ ಕಾಲಿಡ್ತಾರೋ ಅಂಥವ್ರಿಗೆ ವೃತ್ತಿ ವ್ಯಾಪಾರ ಉದ್ಯೋಗ ರಂಗದಲ್ಲಾಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ಶತ್ರುಗಳ ಬಾಧೆ ಅನ್ನೋದು ಬಾಧಿಸೋದಿಲ್ಲ ಅಕ್ಕಪಕ್ಕದವರ ದೃಷ್ಟಿ ಅನ್ನೋದು ಹೆಚ್ಚಾಗಿದ್ದರೆ ನರದೃಷ್ಟಿ ದೋಷಗಳು ಹೆಚ್ಚಾಗಿ ಆ ಎಲ್ಲ ದೋಷಗಳು ಜೊತೆಗೆ ಶತ್ರುಗಳ ಬಾಧೆ ಸಂಪೂರ್ಣವಾಗಿ ಕಡಿಮೆಯಾಗಬೇಕು ಜೀವನದಲ್ಲಿ ವಿಶೇಷವಾಗಿ ಏಳಿಗೆಯನ್ನು ಕಾಣಬೇಕು ದೈವ ಬಲ ಹೆಚ್ಚಾಗಬೇಕು ಅನ್ನೋದಾದರೆ ಈ ಒಂದು ಅತ್ಯದ್ಭುತವಾದಂತಹ ಮಂತ್ರವನ್ನು ಪ್ರತಿನಿತ್ಯ ಒಂಬತ್ತು ಬಾರಿ ಪಠಿಸಬೇಕಾಗುತ್ತೆ ನಲವತ್ತೊಂದು ದಿನಗಳ ಒಳಗಾಗಿ ಬದಲಾವಣೆಗಳು ಮನೆಯಲ್ಲಿ ಉಂಟಾಗುತ್ತೆ ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ ದಕ್ಷಿಣದ ದಿಕ್ಕಿಗೆ ಕೋಳಿಯ ಗೊಂಬೆ ಆಗಿರ್ಬೋದು ಪೇಂಟಿಂಗ್ಸ್ ಆಗಿರ್ಬೋದು ಅಥವಾ ಕೋಳಿಯ ಚಿತ್ರಪಟವನ್ನು ನೇತು ಹಾಕಬೇಕು ಜೊತೆಗೆ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಡಿಸ್ತಾ ಬಂದರೆ ಅದು ಎಂಥದ್ದೇ ಅದು ಎಂಥ ಘನಘೋರವಾದಂತಹ ಶತ್ರುಗಳ ಕಾಟ ಇದ್ದರೂ ಕೂಡ ಎಲ್ಲ ಕಾಟಗಳು ಕಳೆದು ಹೋಗುತ್ತೆ ಶತ್ರುಗಳು ಏನಾದರೂ ಈ ವಾಮಾಚಾರ ಆಗಿರ್ಬೋದು ದುಷ್ಟಶಕ್ತಿಗಳ ಪ್ರಯೋಗ ಆಗಿರ್ಬೋದು ಮಂತ್ರದ ವಿಶೇಷವಾದ ಶಕ್ತಿಯ ಪ್ರಯೋಗವನ್ನು ನಿಮ್ಮ ಮೇಲೆ ನಡೆಸಿದರೆ ಆ ಎಲ್ಲ ಪ್ರಯೋಗಗಳು ತೊಲಗಿ ಹೋಗುತ್ತೆ ಅಂತಹ ಅತ್ಯದ್ಭುತವಾದಂತಹ ರಕ್ಷಣೆ ನಿಮಗೆ ಪ್ರಾಪ್ತಿಯಾಗುತ್ತೆ ಸಾಕ್ಷಾತ್ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಕ್ಷಣೆ ಜೊತೆಗೆ ದೇವರ ವಿಶೇಷವಾದ ರಕ್ಷಣೆ ನಿಮ್ಮ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತೆ ಇಂತಹ ಅತ್ಯ ಅದ್ಭುತವಾದಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೇ